ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಜಾನ್ ನಾಮ್ ಎಂಬ ಸಿನಿಮಾದಿಂದ ಫೇಮಸ್ ಆದ ನಟಿ ಫರೀನಾ ಈ ನಟಿಯ ಕನ್ನಡದ ಇನ್ನೊಂದು ಹೆಸರು ಬಿಂದಿಯಾ ನೋಡೋಕೆ ಸೇಮ್ ಟು ಸೇಮ್ ಬಾಲಿವುಡ್ ನ ಖ್ಯಾತ ನಟಿ ಮಾಧುರಿ ದೀಕ್ಷಿತ್ ನವರಂತೆ ಇದ್ದ ಇವರನ್ನ ಕ್ರೇಜಸ್ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಹಳ್ಳಿ ಮೆಷ್ಟೋ ಚಿತ್ರಕ್ಕೆ ಕರೆತಂದ್ರು ತಮ್ಮ ಹಳ್ಳಿ ಮೆಷ್ಟು ಚಿತ್ರಕ್ಕೆ ಹೀರೋಯಿನ್ ಹುಡುಕಾಟದಲ್ಲಿದ್ದಾಗ ಫರೀನಾ ಅವರು ಕಣ್ಣಿಗೆ ಬಿದ್ದರು ಫರೀನಾ ಅವರು ನಟಿ ಮಾಧುರಿ ದೀಕ್ಷಿತ್ ಅವರ ರೀತಿ ಇದ್ದಿದ್ದರಿಂದ ತಮ್ಮ ಹಳ್ಳಿ ಮೆಷ್ಟು ಚಿತ್ರಕ್ಕೆ ಆಯ್ಕೆ ಮಾಡಿದ್ರು ಹಳ್ಳಿ ಮೆಷ್ಟು ಚಿತ್ರಕ್ಕೆ ಈಕೆ ಹೆಸರನ್ನ ಬಿಂದಿಯಾ ಎಂದು ಮಾಡಿದ್ರು ಹಳ್ಳಿ ಮೆಷ್ಟು ಚಿತ್ರದಲ್ಲಿ ತುಂಬಾ ನ್ಯಾಚುರಲ್ ಆಗಿ ನಟಿಸಿದ್ರು ನಟಿ ಬಿಂದಿಯಾ ಅಪ್ಪಟ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಮಿಂಚಿದ್ರು ರವಿಚಂದ್ರನ್ ಅವರ ಆಯ್ಕೆಯು ಸೂಕ್ತವಾಗಿತ್ತು ಆದರೆ ಹಳ್ಳಿ ಮೆಷ್ಟು ಚಿತ್ರದ ಚಿತ್ರೀಕರಣದ ನಂತರ ನಟಿ ಬಿಂದಿಯಾ ಶೂಟಿಂಗ್ ಸೆಟ್ನಲ್ಲಿ ತುಂಬಾ ಕಿರಿಕ್ ಮಾಡ್ತಾರೆ ಎಂಬ ಮಾತುಗಳು ಕೇಳಿಬಂದಿದ್ವು ಮತ್ತು ನಟಿ ಬಿಂದಿಯಾ ರವಿಚಂದ್ರನ್ ಅವರ ಮೇಲೂ ಗಂಭೀರ ಆರೋಪವನ್ನ ಮಾಡಿಬಿಟ್ಟಿದ್ರು ರವಿಚಂದ್ರನ್ ಅವರು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋಕೆ ಮುಂದಾಗಿದ್ರು ಎಂದು ದೊಡ್ಡ ಆರೋಪವನ್ನ ಮಾಡಿದ್ರು ಈ ಆರೋಪದಿಂದ ತಲೆ ಎತ್ತಿ ತಿರುಗೋದು ಹೇಗೆ ಎಂದು ಯೋಚನೆ ಮಾಡಿದ ರವಿಚಂದ್ರನ್ ನ್ಯಾಯಾಲಯದಲ್ಲಿ ಬಿಂದಿಯಾ ಮೇಲೆ ಒಂದು ರೂಪಾಯಿ ಮಾನನಷ್ಟ ಮೊಕದ್ದಮೆ ಕೂಡಿದ್ರು ನಂತರ ತೀರ್ಪು ರವಿಚಂದ್ರನ್ ಅವರ ಪರವಾಗಿ ಬಂತು ಇನ್ನು ಬಿಂದಿಯಾ ಕೋರ್ಟ್ನಲ್ಲಿ ಎಲ್ಲರ ಮುಂದೆಯೇ ರವಿಚಂದ್ರನ್ ಅವರ ಕ್ಷಮೆಯನ್ನ ಕೇಳಿದ್ರು ನಂತರದ ದಿನಗಳಲ್ಲಿ ಬಿಂದಿ ಅವರಿಗೆ ಕನ್ನಡದಲ್ಲಿ ಅವಕಾಶಗಳು ಲಭಿಸಲಿಲ್ಲ ರಾಯರು ಬಂದರೂ ಮಾವನ ಮನೆಗೆ ಎಂಬ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ನಟಿಸಿದ್ದು ಬಿಟ್ಟರೆ ಮತ್ ಯಾವ ಚಿತ್ರದಲ್ಲೂ ನಟಿಸಲಿಲ್ಲ ಆತ ಬಾಲಿವುಡ್ನಲ್ಲೂ ಈ ನಟಿಗೆ ಅವಕಾಶಗಳು ಸಿಗಲಿಲ್ಲ ಇದೇ ವೇಳೆ ಆವಾಗಲೇ ಮದುವೆಯಾಗಿದ್ದ ಭಾರತೀಯ ಖ್ಯಾತ ಮಾಜಿ ಕ್ರಿಕೆಟಿಗ ಮನೋಜ್ ಪ್ರಭಾಕರ್ ಅವರನ್ನ ಪ್ರೀತಿಸಿದ್ರು ನಂತರ ಮನೋಜ್ ಪ್ರಭಾಕರ್ ಅವರು ತಮ್ಮ ಮೊದಲನೇ ಪತ್ನಿಗೆ ಡೈವೋರ್ಸ್ ನೀಡಿ ಫರೀನ್ ಅವರನ್ನ ಮದುವೆ ಈಗ ಫರೀನ್ ಅವರ ಪತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ದೆಹಲಿಯಲ್ಲಿ ವಾಸವಾಗಿದ್ದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ